ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮುಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರಸ್ತೆ ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ಸರಾಫ್ ಬಜಾರ್ ನೇತಾಜಿ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. Sri Krishna Academy PU College, Eklaspur Road, Baspeshwar Nagar, Raichur. Mobile 96321-14292. Namaskara, Indra Raichur Vartale, Swagata, Madalige Mukhyam Chalu. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಕಣ್ಣಿಗೆ ಕಾಣುವ ದೇವರುಗಳೇ ಶಿಕ್ಷಕರು ಡಾಕ್ಟರ್ ಶಿವರಾಜ್ ಪಟೇಲ್. ನೆರೆ ಹಾನಿ ವರದಿಯನ್ನು ತ್ವರಿತವಾಗಿ ನೀಡಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ತಾಕೀತು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಪಿಯುಸಿ ಪೂರಕ ಪರೀಕ್ಷೆ ಇಬ್ಬರು ವಿದ್ಯಾರ್ಥಿಗಳ ಗೈರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಶಿಸ್ತುಬದ್ಧವಾಗಿ ಸಿದ್ಧತೆ ನಡೆಸಲು ಎಡಿಸಿ ಸೂಚನೆ. ರಕ್ಷಿಸಿದ ಹಾವುಗಳನ್ನು ಅರಣ್ಯಕ್ಕೆ ಬಿಟ್ಟ ಊರಗ ರಕ್ಷಕ ಅಫ್ಜಲ್ ಹುಸೇನ್. ನಗರದ ವಾರ್ಡ್ ನಂಬರ್ 5ರಲ್ಲಿ ನಿಜಲಿಂಗಪ್ಪ ಕಾಲೋನಿಯ ಉದ್ಯಾನವನದಲ್ಲಿ ಜಿಮ್ ವಾಕಿಂಗ್ ಟ್ರ್ಯಾಕ್ ಉದ್ಘಾಟನೆ. ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕ ಸ್ಪಂದನೆ, ಡಾ ಶಿವರಾಜ್ ಪಾಟೀಲ್ ಮನವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಮುಕ್ತ ಚರ್ಚೆ ನಂತರ ಜಾರಿಗೆ ಆಗ್ರಹಿಸಿ ಐಎಸ್ಒ ಆಗ್ರಹ. ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದಿಂದ ಮನವಿ, ವಿವಿಧ ಬೇಡಿಕೆಗಳಿಗೆ ಒತ್ತಾಯ. ಮತ್ತು ಕೊರೋನಾದಿಂದ ಬಿವಿ ನಾಯಕ್ ಶಾಸಕ ಬಸನಗೌಡ ದದ್ದಲ್ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಇಫಾ ಫೌಂಡೇಶನ್ನಲ್ಲಿ ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ಪವಿತ್ರವಾದ ದಿನ ಯಾವುದಾದರೂ ಇದ್ದರೆ ಅದು ಶಿಕ್ಷಕರ ದಿನ. ನಾವು ದೇವರನ್ನು ನೋಡಿಲ್ಲ, ಕಣ್ಣಿಗೆ ಕಾಣುವ ಶಿಕ್ಷಕರು ನಮ್ಮ ದೇವರುಗಳು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ಪವಿತ್ರವಾದದ್ದು ದಿನ ಯಾವುದಾದರೂ ಇದ್ದರೆ ಅದು ಶಿಕ್ಷಕರ ದಿನ. ನಾವು ದೇವರನ್ನು ನೋಡಿಲ್ಲ, ಕಣ್ಣಿಗೆ ಕಾಣುವ ಶಿಕ್ಷಕರೇ ನಮ್ಮ ದೇವರುಗಳು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 133ನೇ ಜನ್ಮದಿನೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ಶಾಸಕನಾಗಲು ಶಿಕ್ಷಕರೇ ಕಾರಣಕರ್ತರು. ಶಿಕ್ಷಣದ ಕಲಿಕೆಯಿಂದಲೇ ಪ್ರಗತಿ ಸಾಧ್ಯ. ನಮ್ಮ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಜಿಲ್ಲೆ ಸಾಕಷ್ಟು ಸಾಧನೆ ಮಾಡಿದೆ, ಇದಕ್ಕೆ ಕಾರಣ ಶಿಕ್ಷಕರು ಎಂದರು. ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲೆ ಶೈಕ್ಷಣಿಕವಾಗಿ ಪ್ರಗತಿಯತ್ತ ದಾಪುಕಾಲು ಇಡಲಿದೆ ಎಂದು ತಿಳಿಸಿದರು. ಸರ್ಕಾರ ಈ ಭಾಗದಲ್ಲಿ ವಿಶ್ವವಿದ್ಯಾಲಯ, ವೃತ್ತಿಪರ ಕಾಲೇಜು ಸೇರಿ ಅನೇಕ ಕಾರ್ಯ ಕೈಗೊಳ್ಳುತ್ತಿದೆ ಎಂದರು. ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಶಿಕ್ಷಣದ ರೂಪರೇಷೆ ಬದಲಾಗುತ್ತಿವೆ. ಸರ್ಕಾರ ಉಚಿತ ಪುಸ್ತಕ, ಕ್ಷೀರಭಾಗ್ಯ, ಬಿಸಿಯೂಟ ಸೇರಿ ಅನೇಕ ಸೌಲಭ್ಯ ಒದಗಿಸಿ ಶಿಕ್ಷಣ ಅಭಿವೃದ್ಧಿಗೆ ಮುಂದಾಗಿದೆ ಎಂದರು. ಶಾಲೆಗೆ 100 ಕೊಠಡಿಗಳನ್ನು ಕೆಕೆಆರ್ಡಿಬಿಯಲ್ಲಿ, ಶೌಚಾಲಯ, ಅಡಿಗೆ ಕೋಣೆ ಪ್ರತಿಯೊಂದು ಶಾಲೆಗೆ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲೆಯಲ್ಲಿ ಗುರುಭವನ ನೆನೆಗುದಿಗೆ ಬಿದ್ದಿದ್ದು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಮುಂದಿನ ವರ್ಷ ಹೊತ್ತಿಗೆ ಕಾಮಗಾರಿ ಮುಗಿಸುತ್ತೇನೆ ಎಂದರು. ಬಿಎಡ್ ಮುಗಿಸಿದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶೀಘ್ರ ಬಡ್ತಿ ನೀಡುವ ವಿಚಾರ ಕ್ರಮ ಕೈಗೊಳ್ಳಲಾಗುವುದು ಎಂದರು.
ಶಿಕ್ಷಣ ಶಿಕ್ಷಕರ ದಿನಾಚರಣೆ ನನ್ನದು ಪವಿತ್ರವಾದ ದಿನ ಯಾಕಂದ್ರೆ ನಾನೆಲ್ಲ ಇವತ್ತು ತಮ್ಮ ಮುಂದೆ ನಿಂತಿದ್ದೇನೆ ಅಂದ್ರೆ ಇದಕ್ಕೆ ನೂರಕ್ಕೂ ನೂರು ಶಿಕ್ಷಕರು ನನಗೆ ಕಲಿಸ್ಕೊಟ್ಟಂತ ದೇವರು ಕಾರ್ಯಕರ್ತರ ಹೆಚ್ಚು ಸಂತೋಷ ನಾನು ಯಾವತ್ತೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಕಣ್ಣಿಗೆ ಕಾಣುವ ದೇವರು ಯಾರಾದ್ರೆ ಅದು ಶಿಕ್ಷಕರು ಅಂತ ಹೇಳ್ತೀವಿ ನಾವು ದೇವರನ್ನು ಯಾರು ನೋಡಿಲ್ಲ ಆದ್ರೆ ನಾವು ನೋಡಿದಂತ ದೇವರು ಯಾರಾದ್ರೆ ನನಗೆ ಕಲಿಸ್ಕೊಟ್ಟಂತ ಶಿಕ್ಷಕರು ಅಂತ ಹೇಳಿ ಸಂತೋಷ ಇವತ್ತು ನನ್ನ ಶಿಕ್ಷಕ ನನಗೇನ್ ಕಲಿಸ್ಕೊಟ್ಟಿದ್ದಾರೆ ಇವತ್ತು ನಾನೆಲ್ಲ ಆ ವೃಂದದ ಜೊತೆಗೆ ಮತ್ತು ಆ ಶಿಕ್ಷಕರ ಜೊತೆಗೆ ಇನ್ನೂ ನಾನು ಕಾಂಟ್ಯಾಕ್ಟ್ ಆಗಿ ಇಲ್ಲಿದ್ದೇನೆ ಪ್ರತಿಯೊಬ್ಬರು ಮಾತಾಡ್ತೇನೆ ವರ್ಷಕ್ಕೊಮ್ಮೆ ಅವ್ರಿಗೆ ಎಲ್ಲರೂ ನಾನು ಭೇಟಿಯಾದಾಗ ಮತ್ತು ಆ ವಾರ್ಡ್ಗಳಿಗೆ ಹೋದಾಗ ಅವರು ಭೇಟಿಯಾಗಿ ನಮಸ್ಕಾರ ಹೇಳಿ ಬರ್ತೇನೆ ನಾನು ಇವತ್ತು ಇಲ್ಲಿದ್ದೇನೆ ಅಂದ್ರೆ ಸರ್ ಅದು ತಮ್ಮ ಒಂದು ಶ್ರಮ ಯಶಸ್ಸು ಅಂತ ಹೇಳಿ ಬರ್ಲಿಕ್ಕೆ ನನಗೆ ಯಾವತ್ತೂ ಮರೆಯಕ್ಕೆ ಆಗಂಗಿಲ್ಲ ಪ್ರತಿಯೊಂದು ವಾರ್ಡ್ ಯಾವುದೇ ವಾರಲ್ಲಿ ಇದಾರೆ ಅಂದ್ರೆ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕು ಅಂತ ಒಂದು ಸಂಸ್ಕೃತಿ ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಂಡಾಗ ಆ ಶಿಕ್ಷಕರಿಗೆ ಶಕ್ತಿ ಬರ್ತದೆ ಇನ್ನೂ ಹೆಚ್ಚು ಆ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಎಲ್ಲ ವಿದ್ಯಾರ್ಥಿಗಳನ್ನು ಮುನ್ನಡೆಸಬೇಕಂತ ಹೇಳಿ ಆ ಹುಮ್ಮಸ್ಸು ರೂಪು ಬರ್ತದೆ ಸೊ ಹಾಗಾಗಿ ಯಾಕಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳಿದ್ರೆ ಮಾತ್ರ ಸಾಲು ಅದನ್ನು ಅಳವಡಿಸಿಕೊಳ್ಬೇಕು ಅನ್ನುವ ಪ್ರಭಾವ ಮತ್ತು ಆ ಒಂದು ಪ್ರವೃತ್ತಿ ಉಳ್ಳವನು ನಾನಾಗಿರ್ತೇನೆ ಅವತ್ತು ಶಿಕ್ಷಣವೇ ಶಕ್ತಿ ಎಂದು ಹೇಳಲಾಗುತ್ತದೆ ಆದರೆ ಶಿಕ್ಷಣದ ಕಲಿಕೆಯಿಂದಲೇ ಪ್ರಗತಿ ಸಾಧ್ಯ ಸಮಾಜದ ಸಮಗ್ರ ಪ್ರಗತಿಗೆ ಶಿಕ್ಷಣ ಎಲ್ಲರಿಗೂ ಬರುವಂತೆ ಮಾಡುವುದು ಬಹಳ ಮಹತ್ವದಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಶ್ರಮ ವಹಿಸುತ್ತದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನೀಡುವ ದೇಶದಿಂದಲೇ ಸರ್ಕಾರಕ್ಕೆ ಸಮಾನವಾಗಿ ಕಾರ್ಯಪ್ರವೃತ್ತವಾಗಿದೆ ಅಂತೆಯೇ ರಾಜ್ಯ ಶೈಕ್ಷಣಿಕವಾಗಿ ಸಾಕಷ್ಟು ಸಾಧನೆ ಮಾಡಿದೆ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದೆ ನಮ್ಮ ಭಾಗದಲ್ಲಿ ಅನೇಕ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್ ಗಳನ್ನು ಬೋಧಿಸುವ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳು ಈ ಭಾಗದಲ್ಲಿ ಸ್ಥಾಪನೆಗೊಂಡು ಶೈಕ್ಷಣಿಕ ಪ್ರಗತಿಗೆ ನೆರವಾಗಿದೆ ರಾಯಚೂರಿನಲ್ಲಿ ನೂತನವಾಗಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಮತ್ತು ಈ ವರ್ಷವೇ ಅದು ಕಾರ್ಯಕ್ರಮ ಮಾಡಬೇಕೆನ್ನುವ ಸರ್ಕಾರದ ಆದೇಶದಿಂದ ನಮಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿಕೆ ಬಹಳ ಸಂತೋಷವಾಗುತ್ತದೆ ಕಾಲದಿಂದ ಕಾಲಕ್ಕೆ ಶಿಕ್ಷಣದ ಕಲಿಕೆ ಮತ್ತು ಬೋಧಿಸುವ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು ಹೊಸ ಹೊಸ ಆಲೋಚನೆಗಳು ಆವಿಷ್ಕಾರಗಳು ಜಾರಿಗೆ ಬಂದಿವೆ ಬದಲಾದ ಕಾಲಘಟ್ಟದಲ್ಲಿ ಕಾಲಘಟ್ಟಕ್ಕೆ ತಕ್ಕಂತೆ ಮಕ್ಕಳ ಕಲಿಕಾ ಪದ್ಧತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವ ಕಾರ್ಯ ಹಂತ ಹಂತವಾಗಿ ಸಾಗಿದೆ ಉನ್ನತವಾದದನ್ನು ಸಾಧಿಸಲು ಶಿಕ್ಷಣ ಕ್ಷೇತ್ರದಲ್ಲಿರುವ ಹೊಸತನಕ್ಕೆ ಒಗ್ಗಿಕೊಳ್ಳುವ ಮೂಲಕ ಮಕ್ಕಳಿಗೆ ತಮ್ಮ ಎಲ್ಲಾ ಸಾಮರ್ಥ್ಯ ಕಾರ್ಯ ಎದುರುಕೊಳ್ಳುವಂತಹ ಆಸಕ್ತಿ ಬೆಳೆಸಿಕೊಳ್ಳುವ ಕಾಲವಿದೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆಯುವ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಮೂಲತಃ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಈ ದೇಶದ ಉಪರಾಷ್ಟ್ರಪತಿಯಾಗಿ ಮತ್ತು ದೇಶದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿಎಚ್ ಗೋನಾಳ್ ಶಿಕ್ಷಕರ ದಿನಾಚರಣೆಯಂದು ಅರ್ಹ ಶಿಕ್ಷಕರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಒಂದಾಗಿರುವ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲ ಶಿಕ್ಷಕರು ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕಿದೆ ಶಿಕ್ಷಣದ ಅಭಿವೃದ್ಧಿಗೆ ಶಾಸಕರುಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಬಲವಾಗಿ ನಿಂತಿದ್ದಾರೆ ಶಿಕ್ಷಕರು ಸಹ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು ಅವರಿಗೆ ಒಂದು ಗೌರವಿಸಬೇಕಾದ್ರೆ ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಬೇಕಾದ್ರೆ ಎಲ್ಲ ಶಿಕ್ಷಕರು ಕೂಡ ಅದಕ್ಕೆ ಹಾರಾಟಗಳನ್ನು ಕೊಡಬೇಕಾಗ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಶಿಕ್ಷಕರು ಕೂಡ ಏನು ಮಾಸ್ತರ ಹೇಗಿದೆ ಅಂತ ಅತ್ಯುತ್ತಮ ಕಡೆಗಳಲ್ಲಿ ಹಳ್ಳಿಯಲ್ಲಿ ಸರಳವಾಗಿ ಮಾತಾಡುವಂತಹ ಸ್ಥಿತಿಗಳನ್ನು ನಮ್ಮ ಶಿಕ್ಷಕರು ಕೊಡ್ತಾರೆ ದಯವಿಟ್ಟು ಆತ್ಮರು ನಮ್ಮ ಶಿಕ್ಷಕರ ಬಗ್ಗೆ ಯಾವಾಗ ಗೌರವವಾಗಿ ನಡೆಸಿದ ಆ ರೀತಿಯೊಳಗೆ ನಾವೆಲ್ಲ ನೋಡ್ಕೋಬೇಕಾಗ್ತದೆ ನಾನು ಕೆಲವು ಕಡೆ ಹೇಳ್ತಿದ್ರು ಹೀಗೆ ಜನ ಶಾಲೆ ಮಾಸ್ತರಿಗೆ ಬುದ್ಧಿ ಇಲ್ಲ ಶಿಕ್ಷಕ ಮಾಸ್ತರ ಬುದ್ಧಿ ಇಲ್ಲ ಅಂತಾರೆ ಶಾಲೆ ಮಾಸ್ತರ ಬುದ್ಧಿ ಇಲ್ಲ ಅಂತ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವರೆಲ್ಲ ಎಲ್ಲ ಕಡೆ ಹೇಳೋದು ಶಾಲೆ ಮಾಸ್ತರ ಬುದ್ಧಿ ಇಲ್ಲ ಅಂತ ಬುದ್ಧಿ ಎಲ್ಲಿ ಇರ್ತದೆ ಶಿಕ್ಷಕರುಗಳು ಸೇವಾದಲ್ಲಿ 30-40 ವರ್ಷಗಳ ಎರಡನೇ ಬಂದ್ರ ಮಕ್ಕಳೊಂದಿಗೆ ಕೂಡಿ ಮಾಡಿ ಕಲಿಯಿರಿ ಅಂತೇಳಿ ಕಲಿಯಲು ಬಂದ್ರೆ ಅವ್ರ ಮಕ್ಕಳಿಗಾಗಿ ಬರೋದು ಬದಲಿಗೆ ಬಂದ್ರೆ ಆ ರೀತಿ ಬದುಕುತ್ತೆ ಅಷ್ಟು ಏನು ಸಮರ್ಪಟ್ಟಿದ್ದಂದ್ರೆ ಆ ಶಿಕ್ಷಕರ ಸೇವಾಂಗದಲ್ಲಿ ಸಾಕಷ್ಟು ಪರಿಸಮರ್ಪಟ್ಟ ಕೆಲಸ ಮಾಡುವುದರಿಂದ ಅವರಿಗೆ ನಾವು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಜಿಲ್ಲೆಯ ದೇವದುರ್ಗ ತಾಲೂಕಿನ
ಕರಿಮರಡಿ ತಾಂಡಕ್ ಸರ್ಕಾರಿ ಶಾಲೆ ಸಹ ಶಿಕ್ಷಕಿ ಕವಿತಾ ದಳವಾಯಿ ದೊಡ್ಡಿ ಸರ್ಕಾರಿ ಶಾಲೆ ಸಹ ಶಿಕ್ಷಕ ಮುನಿಸ್ವಾಮಿ ಹಾಗೂ ಗಡ್ಡಿತಾಂಡ ಸರ್ಕಾರಿ ಶಾಲೆಯ ಸಹ ಶಿಕ್ಷಕಿ ವಿಜಯಲಕ್ಷ್ಮಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೇದುರ್ಗ ತಾಲೂಕಿನ ಮಸರ್ಕಲ್ ಸರ್ಕಾರಿ ಮಾದರಿಯ ಶಾಲೆ ಸಹ ಶಿಕ್ಷಕಿ ಅನ್ನಪೂರ್ಣ, ಲಿಂಗಸ್ಗುರು ತಾಲೂಕಿನ ರಾಯದುರ್ಗ ಸರ್ಕಾರಿ ಮಾದರಿಯ ಶಾಲೆ ಸಹ ಶಿಕ್ಷಕ ಬಸವರಾಜ್ ಬಡಿಗೇರ್, ಮಾನವಿ ತಾಲೂಕಿನ ಬ್ಯಾಗ್ವರ್ಡ್ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಮುಖ್ಯ ಗುರುಗಳು ಸುಭಾಷ್ ಚಂದ್ರ, ರಾಯಚೂರು ತಾಲೂಕಿನ ತುರ್ಕುಂಡೋಣಿ ಸರ್ಕಾರಿ ಶಾಲೆ ಮುಖ್ಯ ಗುರುಗಳು ತಿಮ್ಮಪ್ಪ ಹಾಗೂ ಬಾಪೂರು ಸರ್ಕಾರಿ ಶಾಲೆ ಸಹ ಶಿಕ್ಷಕ ಎನ್ ನರಸಪ್ಪ, ದೇದುರ್ಗ ತಾಲೂಕಿನ ಗಾಣದ ಸರ್ಕಾರಿ ಶಾಲೆ ಸಹ ಶಿಕ್ಷಕ ಗುಲಾಂ ನಬಿ, ಲಿಂಗಸ್ಗೂರು ಬನ್ನಿಗೂಳ ಸರ್ಕಾರಿ ಶಾಲೆ ಸಹ ಶಿಕ್ಷಕ ಖಾಜಾ ಸಾಹೇಬ್, ಮಾನವಿ ತಾಲೂಕಿನ ಕವಿತಾಳ ಸರ್ಕಾರಿ ಬಾಲಕಿಯರ ಶಾಲೆ ಸಹ ಶಿಕ್ಷಕಿ ಸಬೀನಾ ಬಾನು, ರಾಯಚೂರು ತಾಲೂಕಿನ ಯರಗೇರ ಶಾಸಕರ ಸರ್ಕಾರಿ ಮಾದರಿ ಶಾಲೆ ಮುಖ್ಯ ಗುರುಗಳು ಚೆನ್ನಮ್ಮ, ಸಿಂಧನೂರು ತಾಲೂಕಿನ ಮುಕುಂದ ಸರ್ಕಾರಿ ಶಾಲೆಯ ಸಹ ಶಿಕ್ಷಕ ಮರ್ದಾನಲಿ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆರ್ಡಿಎ ಅಧ್ಯಕ್ಷ ಯಾಪಚೆಟ್ಟು ಗೋಪಾಲ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಕಡಗೋಳ್ ಆಂಜನೇಯ, ಶ್ರೀನಿವಾಸ್ ರೆಡ್ಡಿ, ಪಿ ಶ್ರೀನಿವಾಸ್ ನಾಯಕ್, ಆರ್ಡಿಎ ಸದಸ್ಯ ಶೇಖರ್ ವಾರದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾದ್ಯಂತ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟು ರಸ್ತೆ ದುರಸ್ತೆ ತಂಕುಗುಂಡಿಗಳನ್ನು ಮುಚ್ಚುವ ಮತ್ತು ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ಸಂಜೆಯವರೆಗೆ ಇಲಾಖೆ ಅಧಿಕಾರಿಗಳು ವರದಿ ನೀಡಿದ್ದಲ್ಲಿ ಅನುದಾನ ಬಿಡುಗಡೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಸೂಚನೆ ನೀಡಿದರು. ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಸಂಪೂರ್ಣ ಹದಗೆಟ್ಟಿರುವ ರಸ್ತೆ ದುರಸ್ತಿ, ತಗ್ಗುಗುಂಡಿಗಳನ್ನು ಮುಚ್ಚುವುದು ಮತ್ತು ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ಸಂಜೆಯೊಳಗೆ ಇಲಾಖೆ ಅಧಿಕಾರಿಗಳು ವರದಿ ನೀಡಿದಲ್ಲಿ ಅನುದಾನ ಬಿಡುಗಡೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಸೂಚನೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 2020ನೇ ಸಾಲಿನ ಭಾರೀ ಮಳೆ ಪ್ರವಾಹದಿಂದ ಹಾನಿಯಾದ ಕುರಿತು ಪ್ರಗತಿ ಪರಿಶೀಲನೆ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆ ಪ್ರವಾಹದಿಂದ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿ ಮಾಡುವುದಕ್ಕೆ ತಗಲುವ ವೆಚ್ಚದ ಮಾಹಿತಿಯನ್ನು ಶೀಘ್ರ ನೀಡಿದಲ್ಲಿ ಹಣ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ. ಕೃಷ್ಣಾ ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹದಿಂದ ಹಾನಿಯಾಗಿರುವ ಬಗ್ಗೆ ಸಂಪೂರ್ಣ ವರದಿ ನೀಡಬೇಕು. ಜುಲೈ 31ರಿಂದ ಆಗಸ್ಟ್ 25ರವರೆಗೆ ನಾರಾಯಣಪುರ ಜಲಾಶಯದಿಂದ ಒಟ್ಟು 282378 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ ಹರಿಸಲಾಗಿತ್ತು ಎಂದರು. ಮಳೆ ಪ್ರವಾಹದಿಂದ ಯಾವ ಬೆಳೆ ಹಾನಿಯಾಗಿದ್ದು ಆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕೆಂದು ಕೃಷಿ ಇಲಾಖೆ ಅಧಿಕಾರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ 746 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರವಾಹ ಮತ್ತು ಮಳೆಯಿಂದ ಬೆಳೆ ಹಾನಿಯಾಗಿದೆ ಎಂದು ಮಾಹಿತಿ ನೀಡಿದರು. ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಾತನಾಡಿ, ಮಳೆ ಪ್ರವಾಹದಿಂದ ಕಲ್ಲಂಗಡಿ, ದಾಳಿಂಬೆ, ಪಪ್ಪಾಯಿ ಬೆಳೆ ಅಲ್ಪ ಸ್ವಲ್ಪ ಹಾನಿಯಾಗಿದೆ ಎಂದರು. ಮಳೆಯಿಂದ ಮೃತಪಟ್ಟ 14 ಜನ ಕುಟುಂಬಗಳಿಗೆ ಪರಿಹಾರ ನೀಡಲಾಗಿದೆ ಎಂದು ವೆಂಕಟೇಶ್ ಬುಳ್ಳ ಅವರು ತಿಳಿಸಿದರು. ಮನೆ ಗೋಡೆ ಕುಸಿದು ಜಾನುವಾರುಗಳ ಸಾವಿಗೆ ಪ್ರತ್ಯೇಕ ಪರಿಹಾರ ನೀಡಲಾಗಿದೆ ಎಂದರು. ಜೆಸ್ಕಾಂ ಅಧಿಕಾರಿ ಮಾತನಾಡಿ, ಮಳೆ ಪ್ರವಾಹದಿಂದ ಜಿಲ್ಲೆಯಲ್ಲಿ ಯಾವುದೇ ಕಂಬಗಳು, ವಿದ್ಯುತ್ ಪರಿವರ್ತನೆ ಹಾನಿಯಾಗಿಲ್ಲವೆಂದರು.
ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಷ್ಟು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಎಷ್ಟು ದುರಸ್ತಿಯಲ್ಲಿವೆ ಎಂಬುದರ ಬಗ್ಗೆ ಮಾಹಿತಿ ನೀಡುವಂತೆ ಪಿಆರ್ಇಡಿಇಇ ಗಣಪತಿ ಸಾಕ್ರೆ ಅವರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಮಳೆ ಪ್ರವಾಹದಿಂದ ಹಾನಿಯಾಗಿರುವ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ನೀಡಿದಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವಂತೆ ವರದಿ ನೀಡಲು ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಸಂಜೆಯೊಳಗೆ ಎಲ್ಲ ಮಾಹಿತಿ ನೀಡುವಂತೆ ಸೂಚಿಸಿದರು. ಮುಖ್ಯವಾಗಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಕಂದಾಯ ಮತ್ತು ಸ್ಥಳೀಯ ಸಂಸ್ಥೆಗಳ ವರದಿ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಜೆಸ್ಕಾಂ ಅಧಿಕಾರಿ ರಾಜೇಶ್, ನಗರಸಭೆ ಪೌರಾಯುಕ್ತ ದೊಡ್ಮನಿ, ರಾಘವೇಂದ್ರ, ಜ್ಯೋತಿ, ಅಜೀಜ್, ಮಹೇಂದ್ರ ಕುಮಾರ್ ಇದ್ದರು. ನ್ಯಾಯಮೂರ್ತಿ ಎಜೆ ಸದಸ್ಯರ ಆಯೋಗದ ವರದಿಯನ್ನು ಅಧಿವೇಶನದಲ್ಲಿ ಅಂಗೀಕರಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಧಿವೇಶನದಲ್ಲಿ ಅಂಗೀಕರಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕೆಂದು ಕಳೆದ ಹಲವು ವರ್ಷಗಳಿಂದ ರಾಜ್ಯದಲ್ಲಿ ವಿವಿಧ ಹಂತಗಳ ಮೂಲಕ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ವರದಿಯನ್ನು ಜಾರಿಗೊಳಿಸುವಲ್ಲಿ ಸರ್ಕಾರ ಮೀನಮೇಷ ಎಣಿಸುತ್ತಿದೆ. 2012 ಜೂನ್ 12ರಂದು ಎಜೆ ಸದಾಶಿವ ಅವರು ವರದಿಯನ್ನು ಅಂದಿನ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಅವರಿಗೆ ನೀಡಿ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಲಾಗಿತ್ತು. ಆದರೆ ಸರ್ಕಾರಕ್ಕೆ ಸಲ್ಲಿಸಿ 8 ವರ್ಷಗಳು ಕಳೆದರೂ ಸಹ ಇದುವರೆಗೂ ವರದಿಯಲ್ಲಿ ಅಂಶಗಳನ್ನು ಬಹಿರಂಗಗೊಳಿಸುವುದಾಗಲಿ ಅಥವಾ ಜಾರಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಎಂದು ಮಹತ್ವದ ತೀರ್ಪು ನೀಡಿದೆ. ಕೂಡಲೇ ಅಧಿವೇಶನದಲ್ಲಿ ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಎಫ್ ಜಿಂದಾಬಾದ್ 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 ಬಿಎಸ್ಎಫ್ ಜಿಂದಾಬಾದ್ ಎಬಿಸಿಡಿ ವರ್ಗೀಕರಣಕ್ಕೆ ಎಜೆ ಸದಸ್ಯ ಆಯೋಗ ವರದಿಗೆ ಎಜೆ ಸದಸ್ಯ ಆಯೋಗ ವರದಿಗೆ ಆಗಲೇಬೇಕು ಆಗಲೇಬೇಕು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಪ್ರಸ್ತುತ ವಿಧಾನಸಭಾ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತೇಳಿ ಒತ್ತಾಯಿಸಿ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರತಿಭಟನೆ ಮೂಲಕ ನಾವು ಮಾನ್ಯ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್, ಹನುಮಂತಪ್ಪ, ಶರಣಪ್ಪ, ದಿನಿ, ಬಸವರಾಜ್, ಸುರೇಶ್, ಮಹಾದೇವ್, ಚನ್ನಪ್ಪ, ನಲ್ಲಾರೆಡ್ಡಿ, ಹೈದರ್ ಅಲಿ, ಮಹಾದೇವಪ್ಪ, ರಾಮ್ಪುರ್ ಈರಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು. ಸೋಮವಾರದಿಂದ ಪ್ರಾರಂಭವಾಗುವ ಜೊತೆ ಪಿಯುಸಿ ಪೂರಕ ಪರೀಕ್ಷೆ ಗುರುತು ವಿಷಯಕ್ಕೆ ಸಂಬಂಧಿಸಿದ ಜಿಲ್ಲೆಯಲ್ಲಿ 2 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಸೋಮವಾರದಿಂದ ಪ್ರಾರಂಭವಾಗಿರುವ ದ್ವಿತೀಯ ಪಿಯು ಪೂರಕ ಪರೀಕ್ಷೆ ಉರ್ದು ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 2 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಉರ್ದು ಪರೀಕ್ಷೆ ಬರೆಯಲು 13 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 11 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 2 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸದಾಶಿವಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಜಾಹೀರಾತು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್
9986453546 8660336100. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡಗಿಸಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಲ್ಲಿ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. ಕಂಗ್ರ್ಯಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಶ್ರೀ ಜ್ಞಾನಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. ಅವರ್ ಓನ್ ಕಸ್ಟಮೈಸ್ಡ್ ವೆಬ್ ಬೇಸ್ಡ್ ಆನ್ಲೈನ್ ಎಜುಕೇಶನ್ ಆಪ್ ಫಾರ್ ಸ್ಟ್ರೀಮ್ಲಿಂಗ್ ಲರ್ನಿಂಗ್. COVID-19 ಇನ್ಫೆಕ್ಷನ್ಸ್ ಕಾಂಬ್ಯಾಟ್ ರೆಡಿ ಕ್ಯಾಂಪಸ್. Admissions open for 2020-21. Courses offered: PUC Science, PCMB, PC, MCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ, ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರ್. ಮೊಬೈಲ್ 9632114292. ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. ಅವರ್ ಓನ್ ಕಸ್ಟಮೈಸ್ಡ್ ವೆಬ್ ಬೇಸ್ಡ್ ಆನ್ಲೈನ್ ಎಜುಕೇಶನ್ ಆಪ್ ಫಾರ್ ಸ್ಟ್ರೀಮ್ಲಿಂಗ್ ಲರ್ನಿಂಗ್. COVID-19 ಇನ್ಫೆಕ್ಷನ್ಸ್ ಕಾಂಬ್ಯಾಟ್ ರೆಡಿ ಕ್ಯಾಂಪಸ್. ಅಡ್ಮಿಷನ್ಸ್ ಓಪನ್ ಫಾರ್ 2020-21. ಕೋರ್ಸಸ್ ಆಫರ್ಡ್: PUC Science, PCMB, PC, MCS, PUC Commerce, EBAS, EBACS. Repeated long-term courses for NEET, IIT, PCMB.
ಕಾಲೇಜಿನ ಚಟುವಟಿಕೆಗಳ ವಿವರ, ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀಕೃಷ್ಣ ಅಕಾಡೆಮಿ ಪಿ ಯು ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ, ರಾಯಚೂರು. ಮೊಬೈಲ್ 9632114292. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ 100 ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, 100ಕ್ಕೆ 100 ಜಾಬ್ ಗ್ಯಾರಂಟಿ ಕೋರ್ಸ್ಗಳು. ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಡಿಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ, ಪಿಯುಸಿ ಪಾಸಾದ ಒಬಿಸಿ, ಎಸ್ಸಿ, ಎಸ್ಟಿ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ವಾರ್ತೆಗಳಿಗೆ ಸ್ವಾಗತ. ಸೆಪ್ಟೆಂಬರ್ 17 ನಡೆಯಲಿರುವ ಕಲ್ಯಾಣ ಕಲ್ಯಾಣ ವಿಮೋಚನಾ ದಿನಾಚರಣೆಯನ್ನು ಶಿಸ್ತುಬದ್ಧವಾಗಿ ನಡೆಯುವಂತೆ ಎಲ್ಲ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಸೆಪ್ಟೆಂಬರ್ 17 ನಡೆಯಲಿರುವ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಶಿಸ್ತುಬದ್ಧವಾಗಿ ನಡೆಯುವಂತೆ ಎಲ್ಲ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೂಚಿಸಿದರು. ಅವರು ಇಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಸಿ ಕೊರೋನಾ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ದಿನಾಚರಣೆಯಲ್ಲಿ ಭಾಗವಹಿಸುವುದಿಲ್ಲ. ದಿನಾಚರಣೆಯಂದು ಭಾಗವಹಿಸುವ ಎಲ್ಲಾ ಶಾಖೆಗಳ ಅಧಿಕಾರಿಗಳು ಮಾಸ್ಕ್ ಧರಿಸಿ ಭಾಗವಹಿಸುವಂತೆ ಸೂಚಿಸಿದರು. ಭಾಗವಹಿಸುವ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೆ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯಂದು ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳಂತೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಸಿದ್ಧತೆಗಳನ್ನು ಕೈಗೊಳ್ಳಬೇಕು. ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸುವಂತೆ ಸೂಚಿಸಿದರು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತ ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿಗೆ ಉಸ್ತುವಾರಿ ಸಚಿವರು ಮಾಲಾರ್ಪಣೆ ಮಾಡಲಿದ್ದು ಸೂಕ್ತ ವ್ಯವಸ್ಥೆಯನ್ನು ನಗರಸಭೆ ನಿರ್ವಹಿಸುವಂತೆ ಸೂಚಿಸಿದರು. ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ನಡೆಯಲಿರುವ ಧ್ವಜಾರೋಹಣ ಕಾರ್ಯಕ್ರಮದ ಸಿದ್ಧತೆಯನ್ನು ಲೋಕೋಪಯೋಗಿ ಇಲಾಖೆ ವಹಿಸಿಕೊಂಡು ಸಿದ್ಧತೆ ಕೈಗೊಳ್ಳಬೇಕು. ತೋಟಗಾರಿಕೆ ಇಲಾಖೆ, ಯುವಜನ ಸೇವಾ ಇಲಾಖೆ ಅಧಿಕಾರಿಗಳು ಪೂರ್ವಭಾವಿಯಾಗಿ ಅಲಂಕರಿಸುವ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಈಗ ಮೊದಲು ಎಲ್ಲ ಪತ್ರಿಕೆಗಳಿಗೆ ಬರ್ತಾಯಿದೆ, ಸುದ್ದಿಮೂಲ ಯಾವ ಪೇಪರ್ನಾಗೆ ಬರೆದ್ಬಿಡ್ತಾರೆ. ಈಗ ರೋಡ್ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಟೋಟಲ್ ಹಾಳಾಗಿದ್ದಾವೆ. ಅದು ಮಳೆಗಾಗಿದೆ, ಈ ಮೊನ್ನೆ ಮಳೆ ಬಿತ್ತಲ್ಲ, ಮಳೆಗಾಗಿದ್ದಾವೆ, ಗುಂಡಿಗಳು ಬಿದ್ದಿದ್ದಾವೆ. ಇದು ಸಂಬಂಧಪಟ್ಟಂಗೆ ನೀವು ಆ್ಯಕ್ಷನ್ ಪ್ಲ್ಯಾನ್ ಕೊಡಬೇಕು. ಯಾಕಂದರೆ ಎಲ್ಲ ಬೇರೆ ಬೇರೆ ಜಿಲ್ಲೆಯವರು 200-300 ಕೋಟಿಗಟ್ಟಲೆ ದುಡ್ಡು ಕಳಿಸ್ತಾ ಇದ್ದಾರೆ ಅವರಿಗೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆದು ಎಲ್ಲೇ ಲಾಸ್ ಆಗಿದ್ರು, ಮೊನ್ನೆ ಮಳೆ ಆಯ್ತಲ್ಲ, 20-22 ಸಂಬಂಧಪಟ್ಟ ಮಳೆ ಆಯಿತು, ಆ ಮಳೆ ಆಗಿದ್ದು ಲಾಸ್ ಆಗಿದ್ದ ರೋಡ್ಗಳು ನಿಮ್ಮ ಲೆವೆಲಲ್ಲಿ ಬರ್ತಕ್ಕಂಥ ಬಿ ಡಬ್ಲ್ಯೂ ರೋಡು ಸರ್, ಈಗ SH ಆಗಲಿ, MDR ಸರ್, MDR ಆಗಲಿ, ನೀವು ಇಮಿಡಿಯೇಟಾಗಿ ನೀವು ಪ್ರಸ್ತಾವನೆ ಕೊಡಬೇಕು. ಅದು ಫಾರ್ಮ್ ನಂಬರ್ 10.1 ಸರ್ ಇದು ಮಾಡಿ ಆರ್ಡರ್ ಆ್ಯಂಡ್ ಸಾಫ್ಟ್ ಕಾಪಿ ಕಳಿಸ್ಬೇಕು. ಈಗಾಗಲೇ ಕಳಿಸಿದ್ದೀರಿ ನೀವು, ಎಷ್ಟು ಕಳಿಸಿದ್ರಿ? 3.98 ಕಳಿಸಿದ್ರಿ ಟೋಟಲ್. ಓಕೆ, ಹೌದಾ? ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ನಾಳೆನೇ ಮತ್ತೊಂದು ಸರಿ ಕೊಡಬೇಕು. ಅದರ ನಂತರ ಲೈನ್ ಎಸ್ಟಿಮೇಟ್ ರೆಡಿ ಮಾಡ್ಕೊಬೇಕು. ಈಗ ಏನು ಕೊಟ್ಟಿರ್ತೀರಲ್ಲ, ಏನು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಕ್ರಾಸ್ ಚೆಕ್ ಮಾಡಿಕೊಂಡು ಲೈನ್ ಎಸ್ಟಿಮೇಟ್ ಮಾಡ್ಬೇಕು. ಮತ್ತೆ ಜೊತೆಗೆ ಇನ್ನೊಂದು ಏನಾಗಬೇಕಂದ್ರೆ, ನಾವು ಹೇಳೋದೇನಪ್ಪ, ಎಷ್ಟು ರೋಡ್ ಲಾಸ್ ಆಗಿದೆ, ಎಷ್ಟು ರೋಡ್ ಹೋಗಿತ್ತು, ಎಷ್ಟು ರೋಡ್ ಇದೆ, ಎಷ್ಟು ರೋಡ್ ಲಾಸ್ ಆಗಿದೆ, ಇಷ್ಟು ಖರ್ಚಾಗುತ್ತೆ.
ಅದು ಡಿಟೇಲ್ ಆಗಿ ಅದು ಎಂ ಡಿ ಆರ್ ರಸ್ತೆ ಆಗಲಿ ಮತ್ತು ಈ ರಸ್ತೆ ಆಗಲಿ ಎಸ್ ಎಸ್ ಆಗಲಿ ಎರಡು ನೀವು ರಾಡಿ ಅಂತ ಕೊಡಬೇಕು. ಅಂತ ಬ್ರಿಡ್ಜಸ್ಸು ಎಲ್ಲ ಕಡೆನೇ ಬ್ರಿಡ್ಜಸ್ಸು ಲಾಸ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಶುಕ್ರ ಬ್ರಿಡ್ಜಸ್ ಎಷ್ಟು ಆಗಿದ್ದಾವೆ? 21 ಬ್ರಿಡ್ಜಸ್ ಏನೇನಾಗಿದ್ದಾವೆ? ಲಾಸ್ ಆಗಿದ್ದಾವೆ, ಅಥವಾ ಸೀಡಿ ಇರ್ತದೆ, ಕ್ರ್ಯಾಕ್ ಬಂದಿರ್ತದೆ, ಸೈಡ್ ಬ್ರಿಡ್ಜಸ್ ಆಗಿರ್ತದೆ, ಅಂತ ಎಷ್ಟು ಅದಾವೆ ನಿಮ್ಮ ಲಾಸ್ ಆಗಿದೆ? 22. ಆ 22 ಬ್ರಿಡ್ಜಸ್ ಚೆಕ್ ಮಾಡಿ ಮತ್ತು ಸರಿ ಚೆಕ್ ಮಾಡಿ ಮತ್ತೆ ಯಾವ ಬ್ರಿಡ್ಜಸ್ ಅದ ನೋಡ್ಬೋದು. ನಿಮ್ಮ ಹಂತದಲ್ಲಿ ಎಷ್ಟು ಬ್ರಿಡ್ಜಸ್ ಬರ್ತಾವೆ, ಎಷ್ಟು ರೋಡ್ಗಳು ಬರ್ತಾವೆ, ಆ ರೋಡ್ಗಳು ಮತ್ತೊಂದ್ಸರಿ ನೀವು ಚೆಕ್ ಕ್ರಾಸ್ ಚೆಕ್ ಮಾಡಿ 10.1 ಅನೆಕ್ಸರಲ್ಲಿ ಕೊಟ್ಕೊಡಿ. ಆಯಿತಾ? ಮತ್ತೆ ಯಾವ ಬ್ರಿಡ್ಜಸ್ ಆಗಿದಾವೆ ನೋಡಿ, ಈಗ ನೋಡಿ ಸಂಬಂಧಪಟ್ಟ ನಿಮ್ಮ ಲೋಕಲ್ ಎಮ್ ಎಲ್ ಎ ಅವ್ರ ಜೊತೆ ಅವ್ರ ಜೊತೆ ಏನಾರ ಲಾಸ್ ಆಗಿದ್ರೆ ಅದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಡಿ, ರಿಲೀಸ್ ಆಗಿದ್ರೆ ಅಂತ ಹೇಳಿದ್ರೆ ಮಾಹಿತಿ ಕೊಡ್ತೀವಿ ಸರ್. ಒಂದು ಸರಿ ನೀಟಾಗಿ ಕಳೋಣ, ಕಳ್ಸೋಣ. ಯಾಕಂದರೆ ಒಂದ್ಸರಿ ಕಳಿಸಿದ್ರೆ ಮತ್ತೊಮ್ಮೆ ಕಳ್ಸೋಕಂದ್ರೆ ರೀ ಇದು ಮಾಡೋಕ್ಕೆ ಆಗೋದಿಲ್ಲ. ಈಗಾಗಲೇ ನಿಮ್ಗೆ ಹಲವಾರು ಸಾರಿ ನಿಮ್ಗೆ ಹೇಳಿದ್ರು ನೀವು ಮಾಹಿತಿ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ನಾವು ಈಗಾಗಲೇ ಕಳಿಸಿದ್ದೀವಿ, ಕಳಿಸಿದ್ರೆ ಮೊನ್ನೆ ಮತ್ತೆ ಡಿ ಸಿ ಅವರು ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡಿ ಇನ್ನೊಂದು ಸರಿ ಮೀಟಿಂಗ್ ಮಾಡಿ ಅವ್ರಿಗೆ ಇನ್ನೊಂದು ಲೈನ್ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದ್ರ ಸಂಬಂಧ ನೀವು ಮತ್ತೊಂದು ಸಾರಿ ಮೀಟಿಂಗ್ ಕರೀತೀವಿ. ಅದಕ್ಕೋಸ್ಕರ ನೀವು ನಾಳೆ ಎನಿ ಕಂಡೀಷನ್ ಮಧ್ಯಾಹ್ನ ಬರಬೇಕು. ರಸ್ತೆ 211 ಕಿಲೋಮೀಟರ್ ಹಾಕಿದ್ದಾರೆ ಸರ್. 211 ಹಾಂ, 211 ಕಿಲೋಮೀಟರ್. 211 ಹಾಂ. ಯಾವ ರೋಡ್ ಬರ್ತಾ ನೀವು? ರೂರಲ್ ರೋಡ್ ಸರ್. ಹಾಂ, ರೂ ಎಲ್ಲ ಒಡೆಯರ್ಸ್ ಅದರ ಡಿಸ್ಟ್ರಿಕ್ ರೋಡ್ಸ್ ಇರ್ತಾವಲ್ಲ ರೂರಲ್ ರೋಡ್ಸು ಎಲ್ಲ ನಮಗೆ ಬರ್ತದೆ ಸರ್. ಅವ್ರನ್ನೇ ಮಾಹಿತಿ ತಗೊಳ್ಬೋದು. ಇದ್ರೂ ಫಾರ್ಮೆಟ್ ಇರಲಿಲ್ಲ, ನೀವೇನ್ ಮಾಡಿ ಅವರಿಂದ ತಗೊಂಡು ಸೇರಿಸ್ಕೊಂಡು ಜಿಲ್ಲಾ ಪಂಚಾಯತ್ ಒಂದೇ ಇದಕ್ಕೆ ಬರ್ತದೆ ಸೇರಿಸ್ಕೊಂಡು. ಎಷ್ಟಾಗಿದೆ ಲಾಸ್ ನಿಮ್ದು ಟೋಟಲ್? 877 ರೋಡ್ ಸರ್, ಕಿಲೋಮೀಟರ್ ಸರ್. 216.5 211 ರೋಡ, 211 ಕಿಲೋಮೀಟರ್. 211 ಹಾಂ. 316.5 lakhs. ನೋಡಿ ಇದು ಎಷ್ಟಾಗಿದೆ, ಇನ್ನೊಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಸರಿ ಸರ್. ಹಾಂ, ಕ್ರಾಸ್ ಚೆಕ್ ಮಾಡಿಕೊಂಡು ಏನ ಮತ್ತೊಂದು ರಿಪೇರ್ಸ್ ಮಾಡಿಕೊಂಡು ಇದಷ್ಟಾಗಿದೆ, ಮತ್ತೇನಿದೆ ಮತ್ತೆ ಇಲ್ಲ ಎಲ್ಲ ಸಬ್ಮಿಷನ್ ಎರಡು ಮಿಷನ್ ಮತ್ತೊಂದ್ಸಲ ರೀ ವೆರಿಫಿಕೇಶನ್. ಸಬ್ಮಿಷನ್ ಎರಡು ಮಿಷಿಗೆ ರೀ ವೆರಿಫಿಕೇಶನ್ ಮಾಡಿಸ್ತೀನಿ ಸರ್, ಮಾಡಿಸಿ ಸಬ್ಮಿಟ್ ಮಾಡ್ಬಿಡ್ತೀನಿ. ಇವತ್ತು ಸಾಯಂಕಾಲ ಮಾಡಿಬಿಡಿ. ಆಯ್ತು. ಫಾರ್ಮ್ ನಂಬರ್ 10.2 ಅಂತ ಬರ್ತದೆ ಎಕ್ಸಾಮ್. ಇದ್ರೊಳಗೆ ರೆಡಿ ಮಾಡ್ತಾರೆ, ಸಾಫ್ಟ್ವೇರ್ ಕಳಿಸಿ. ಇದು ಯಾಕಂದರೆ ವಿಪತ್ತು ನಿರ್ಮಾಣದಿಂದ ನಮ್ಮ ಸ್ಟೇಟಿಂದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ಇಟ್ಕೊಂಡು ಸೆಂಟ್ರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಸ್ಪೀಡ್. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ದೇವಾನಂದ್ ದೊಡ್ಮನಿ ಸೇರಿದಂತೆ ತೋಟಗಾರಿಕೆ, ಯುವಜನ ಸೇವಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಅವುಗಳನ್ನು ಸಂರಕ್ಷಣೆ ಮಾಡುವ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಫ್ರೆಂಡ್ಸ್ ವರ್ಲ್ಡ್ ಲೈಫ್ ಸೊಸೈಟಿ ನೇತೃತ್ವದಲ್ಲಿ ರವಿವಾರ ಮಲೆಬಾದ್ ಬೆಳೆ ಅರಣ್ಯ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಾವುಗಳನ್ನು ಸಂರಕ್ಷಣೆ ಮಾಡುವ ಕುರಿತಾದ ಜಾಗೃತಿ ಕಾರ್ಯಕ್ರಮವನ್ನು ಫ್ರೆಂಡ್ಸ್ ವೈಲ್ಡ್ ಲೈಫ್ ಸೊಸೈಟಿ ನೇತೃತ್ವದಲ್ಲಿ ರವಿವಾರ ಮಲಿಯಾಬಾದ್ ಬಳಿ ಅರಣ್ಯ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉರಗ ತಜ್ಞ ಅಫ್ಸರ್ ಹುಸೇನ್ ಅವರು ವಿಭಿನ್ನ ಪ್ರದೇಶಗಳಲ್ಲಿ ಸಂರಕ್ಷಿಸಿದ ಹಾವುಗಳನ್ನು ಮರಳಿ ಕಾಡಿಗೆ ಬಿಡುವ ಮೂಲಕ ಪ್ರಾಣಿ ಸಂಕುಲಗಳ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಕಳೆದ 31 ವರ್ಷಗಳಿಂದ ಸುಮಾರು 29,164 ಹಾವುಗಳನ್ನು ಹಿಡಿದು ಮರಳಿ ಕಾಡಿಗೆ ಬಿಟ್ಟಿದ್ದಾರೆ. ಹಾವುಗಳು ಕಂಡರೆ ಹೊಡೆಯಬೇಡಿ, ಕೂಡಲೇ ನಮಗೆ ಕರೆ ಮಾಡಿ ಎಂದು ಉರಗ ತಜ್ಞ ಅಫ್ಸರ್ ಹುಸೇನ್ ಮನವಿ ಮಾಡಿದರು. ಸಾಂಪ್ ಅಗರ್ ಮಾನ್ ಲೋ ಅಗರ್ ಸಾಂಪ್ ಹಮಾರೇ ನೇಚರ್ ಮೇ ನಹೀ ಹೈ ಸೋ ಸಾಂಪ್ ಸಾರೇ ಸಾಂಪ್ ಮಾರ್ ದಿಯೇ ಹಮ್ ಲೋಗ್ ಜೈಸೆ ಪಿಛಲೆ ಜಮಾನೆ ಸೇ ಮಾರ್ತೆ ಆ ರೇ ಸಾಂಪ್ ದಿಖಾ ಸಾಂಪ್ ಲೇ ದಿಖತೆ ಲಕಡಿ ಲೇ ಮಾರ್ ದೇವ್ ಯ ಮಾರನೆ ಕೆ ಬಾದ ಹಮಾರ ಸಾಂಪ್ ಜೈಸಾ ಜನರೇಷನ್ ಸಾಂಪ್ ಕಾ ಕಮ್ ಹೋತೆ ಜಾ ರಹಾ ತೋ ಇಸ್ಕೆ ವಜಹ ಸೇ ಹಮಾರ ಜೋ ಭೀ ಆಜಕಲ್ ಜೋ ಭೀ ಫುಟ್ ಕ್ರಾಪ್ ಜೋ ಭೀ ಖೇತ್ ಕಾ ಫಸಲ್ ಜೋ ಆ ರಹಾ ಹಮಾರ 20-40% ಆಜ ಹಮಾರಕ್ಕೂ ಡಿಡಕ್ಟ್ ಹೋತೆ ಭೀ ಆ ರಹಾ ಯೇ ಫುಟ್ ಕ್ರಾಪ್ ಯೇ ಡಿಡಕ್ಟ್ ಹೋತೆ ಭೀ ಆ ರಹಾ ಸಾಂಪ್ ಇತನೆ ರಹನೆ ಕೆ ಬಾವಜೂದ ಅಗರ್ ಮಾನ್ ಲೋ ಕಲ್ ಕೆ ದಿನ ಅಗರ್ ಸಾಂಪ್ ನಹೀ ರಹೆಂಗೆ ತೋ ಯೇ ಫುಟ್ ಕ್ರಾಪ್ 20-40 ಜೋ ಹೈ 40-60 ಹೋ ಜಾಯೆಂಗಾ 40-60 ಅಗರ್ ಡಿಡಕ್ಟ್ ಹೋ ಗಯಾ 40% ಅಗರ್ ಫುಟ್ ಕ್ರಾಪ್ ಮಿಲಾ ತೋ ಹಮಾರಕ್ಕೂ ಮಹಂಗಾಯಿ ಇತನಿ ಬಡ್ತಿ ಹಮ್ ಲೋಗ್ ಬೇರ್ ನಹೀ ಕರ್ ಸಕ್ತೆ ಏಕ್ ಯೇ ರೀಸನ್ ಹೋ ಗಯಾ ದೂಸರಾ ರೀಸನ್ ಸಾಂಪ್ ಕೆ ವೆನಮ್ ಸೇ ಜೋ ಹೈ ಹಮಾರ ಜೈಸೆ ಕೆ ಬಡೆ ಬಡೆ ಜೋ ಭೀ ಬಿಮಾರಿ ಹೈ ಹಮಾರ ಲೈಫ್ ಸೇವಿಂಗ್ ಮೆಡಿಸನ್ ಬಂತ. ನಮಸ್ಕಾರ ಸರ್. ಮಾಸ್ 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 ಬಾ
भाई जरा फोटो निकालो फिरोज भाई हाँ लो रोहित पाटिल जो हमारे एक करीबी विश्वनाथ पाटिल साहब है उनके फर्जन है ये तो उनके हाथ से मैं रिलीज के लिए इधर इनको बुला रहा हूँ इसको रिलीज करने के लिए हमारे किरण भाई किरण गौड़ा उन्होंने इधर रिलीज कर रहे हैं थोड़ा नजदीक लो आगे नियर बाय ताजा हुक दे थोड़ा पीछे जाओ तुम्हें फोटो लेते ಈ ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಕಿರಣ್ ಗೌಡ, ಮಹೇಂದ್ರ ರೆಡ್ಡಿ, ಗೋಪಾಲ್ ರೆಡ್ಡಿ, ಟೈಲರ್ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಫಿರೋಜ್, ಅಹಮದ್ ರಾಜ್, ಹೇಮಣ್ಣ, ಮೊಹಮ್ಮದ್ ರಿಯಾಜ್, ಖಾಲಿದ್ ಸೈಫ್, ಮೊಹಮ್ಮದ್ ಇರ್ಫಾನ್, ಅರಣ್ಯ ಅಧಿಕಾರಿ ನಾರಾಯಣ, ಮಾನ್ವಿ ಉರಗ ತಜ್ಞ ರಮೇಶ್, ಗೋವಿಂದ್ ಸೇರಿದಂತೆ ಅನೇಕರು ಇದ್ದರು. ನಗರದ ವಾರ್ಡ್ ನಂಬರ್ 5ರಲ್ಲಿ ಗಣೇಶ್ ಉದ್ಯಾನವನದಲ್ಲಿ KKRDB 26 ಲಕ್ಷ ಅನುದಾನದಲ್ಲಿ ಜಿಮ್, ವಾಕಿಂಗ್ ಟ್ರ್ಯಾಕ್, ಲೈಟಿಂಗ್ ಸೆಟ್ ನಿರ್ಮಾಣ ಮಾಡಲಾಗಿದ್ದು ಜನರ ಅಗತ್ಯ ಸೌಲಭ್ಯ ಕಲ್ಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ವಾರ್ಡ್ ನಂಬರ್ 5ರಲ್ಲಿ ಗಣೇಶ್ ಉದ್ಯಾನವನದಲ್ಲಿ KKRDB 26 ಲಕ್ಷ ಅನುದಾನದಲ್ಲಿ ಜಿಮ್, ವಾಕಿಂಗ್ ಟ್ರ್ಯಾಕ್, ಲೈಟಿಂಗ್ ಶೆಡ್ ನಿರ್ಮಾಣ ಮಾಡಲಾಗಿದ್ದು ಜನರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ 5ರ ನಿಜಲಿಂಗಪ್ಪ ಕಾಲೋನಿಯ ಗಣೇಶ್ ಉದ್ಯಾನವನದಲ್ಲಿ ಓಪನ್ ಜಿಮ್ ಉದ್ಘಾಟಿಸಿ ಮಾತನಾಡಿದರು. ವಾರ್ಡಿನ ಮಹಿಳೆಯರು ಬಹುದಿನದ ಬೇಡಿಕೆಯಂತೆ ಉದ್ಯಾನವನ ಅಭಿವೃದ್ಧಿಪಡಿಸಲಾಗಿದೆ. ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸುರಕ್ಷಿತ ವಾಯು ವಿಹಾರಕ್ಕಾಗಿ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಲಾಗಿದೆ, ಸಣ್ಣ ಜಿಮ್ ಕೂಡ ಮಾಡಲಾಗಿದೆ ಎಂದರು. ಉದ್ಯಾನವನವನ್ನು ಮಹಿಳೆಯರೇ ನಿರ್ವಹಣೆ ಮಾಡುತ್ತಿದ್ದಾರೆ. ಮಹಿಳಾ ಸಮುದಾಯದ ಬೆನ್ನೆಲುಬಾಗಿ ನಿಂತು ಜನಪ್ರತಿನಿಧಿಗಳಾದ ನಾವು ಕೆಲಸ ಮಾಡುತ್ತೇವೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ನಗರದ ನಿಜಲಿಂಗಪ್ಪ ಕಾಲೋನಿಯ ಹಳೆ ಗಾರ್ಡನ್, ಮೊದಲು ಮೊಟ್ಟ ಮೊದಲ ಗಾರ್ಡನ್ ಅನ್ಸುತ್ತೆ ಗಣೇಶ್ ಕಟ್ಟೆ ಗಾರ್ಡನ್ನು. ಇವತ್ತು ಅದರಲ್ಲಿ ವಾಕಿಂಗ್ ಟ್ರ್ಯಾಕ್ ಮತ್ತು ಜಿಮ್ ಸಾಮಾನುಗಳನ್ನು ಅಳವಡಿಸುವ ಮೂಲಕ ಈ ಬಡಾವಣೆಯ ನಿವಾಸಿಗಳಿಗೆ ಆರೋಗ್ಯದ ಕಡೆ ಗಮನ ಹರಿಸಲಿಕ್ಕೆ ನಾವೊಂದು ಪ್ರಯತ್ನ ಮಾಡಿದ್ದೇವೆ. ಇಲ್ಲಿಯ ಮಹಿಳಾ ಸಂಘದವರು ಅನೇಕ ದಿನಗಳ ಬೇಡಿಕೆಯಾಗಿತ್ತು, ಅದರಂತೆ 26 ಲಕ್ಷ ರೂಪಾಯಿಗಳ ಕಾಮಗಾರಿ ಇವತ್ತು ಇದಕ್ಕೆ ಬಿಡುಗಡೆ ಮಾಡಿ KKRDB ಅನುದಾನದಡಿಯಲ್ಲಿ ಬಿಡುಗಡೆ ಮಾಡಿ ಇವತ್ತು ಜಿಮ್ಮು, ವಾಕಿಂಗ್ ಟ್ರ್ಯಾಕು ಮತ್ತು ಮಾಡಿದ್ದೇವೆ ಮತ್ತು ಒಂದು ಲೈಟ್ಸ್ಗಳು ಮತ್ತು ಒಂದು ಶೆಡ್ ಹಾಕುವ ಮೂಲಕ ಈ ಎಲ್ಲ ಬಡಾವಣೆ ನಿವಾಸಿಗಳಿಗೆ ಸಣ್ಣ ಸಣ್ಣ ಫಂಕ್ಷನ್ ಆಗಿರ್ಬೋದು ಮತ್ತು ಸೀನಿಯರ್ ಸಿಟಿಸನ್ಸ್ಗೂ ಮತ್ತು ಹೆಣ್ಮಕ್ಳಿಗೆ ಒಂದು ಸೇಫ್ಟಿಯಾಗಿ ವಾಕಿಂಗು ಮತ್ತು ಒಂದು ಆರೋಗ್ಯ ಸುಧಾರಿಸಲಿಕ್ಕೆ ಸಣ್ಣ ಜಿಮ್ಮು, ಈ ರೀತಿಯಾಗಿ ನಾವು ಒಂದು ವ್ಯವಸ್ಥೆ ಮಾಡಿದ್ದೇವೆ. ಈ
ಬಡಾವಣೆ ಎಲ್ಲ ಹೆಣ್ಮಕ್ಕಳು ಭಾಳ ಮುತುವರ್ಜಿ ವಹಿಸಿ ಈ ಗಾರ್ಡನ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಕರ್ತವ್ಯ ಜನಪ್ರತಿನಿಧಿಗಳಾಗಿ ನಮ್ಮದು ನಮ್ಮ ಆರ್ ಡಿ ಅಧ್ಯಕ್ಷರದು ಮತ್ತು ನಮ್ಮ ನಗರಸಭೆ ಸದಸ್ಯರ ಕರ್ತವ್ಯ. ಹಾಗಾಗಿ ನಾವು ಯಾವತ್ತೂ ಈ ಮಹಿಳಾ ಸಂಘಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಅವರು ಯಾವುದೇ ಸಮಸ್ಯೆ ಬಂದಾಗ ನಾವು ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಅವರ ಸಮ್ಮುಖದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಶರಣಪ್ಪ ಬಲ್ಲಟಗಿ, ಆರ್ಡಿಎ ಸದಸ್ಯರಾದ ಶೇಖರ್ ವಾರಾ ಸೇರಿದಂತೆ ಬಡಾವಣೆಯ ಮಹಿಳೆಯರು, ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನಿಯಮಗಳನ್ನು 2006 ನಿಯಮಗಳಿಗೆ ತಿದ್ದುಪಡಿಗೆ ಮುಂದಾಗಿರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಯದರ್ಶಿಗಳ ಮನವಿ ಸಲ್ಲಿಸಲಾಯಿತು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನಿಯಮಗಳು 2006 ನಿಯಮಗಳಿಗೆ ತಿದ್ದುಪಡಿಗೆ ಮುಂದಾಗಿರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಟ್ಟಡ ಕಾರ್ಮಿಕರ ನಿಯಮಗಳನ್ನು ತಿದ್ದುಪಡಿ ಮಾಡದೆ ಈಗಿನ ಪದ್ಧತಿಯೇ ಮುಂದುವರಿಸಬೇಕು. ಕಾರ್ಮಿಕರ ನೋಂದಣಿಯನ್ನು ಸೇವಾ ಸಿಂಧುಗಳಲ್ಲಿ ನಡೆಸುವುದನ್ನು ರದ್ದುಪಡಿಸಬೇಕು. ಮನೆಯ ಮಾಲೀಕರು ನೀಡುತ್ತಿರುವ ದೃಢೀಕರಣ ಪತ್ರದ ಜೊತೆಗೆ ನಗರಸಭೆಯಿಂದ ಪಡೆದಿರುವ ಕಟ್ಟಡ ನಿರ್ಮಾಣ ಅನುಮತಿ ಪತ್ರವನ್ನು ಲಗತ್ತಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರ ಬೋಗಸ್ ಕಾರ್ಡುಗಳು ಇದ್ದು ಈ ಕುರಿತು ಮಂಡಳಿಯಿಂದಲೇ ಸಂಗ್ರಹ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು. ತನಿಖೆಯನ್ನು ನೋಂದಾಯಿತ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ನಡೆಸಬೇಕೆಂದು ಆಗ್ರಹಿಸಿದರು. ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಮಾನ್ಯರೇ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗದ ದೃಢೀಕರಣ ಮತ್ತು ಸೇವಾ ಷರತ್ತುಗಳು ನಿಯಮಗಳು 2006 ನಿಯಮಗಳಿಗೆ ತಿದ್ದುಪಡಿ ಮಾಡದಿರಲು ಮನವಿ. ಬೇಡಿಕೆಗಳು
ಸರ್ಕಾರ ಆದೇಶ ಸಂಖ್ಯೆ ಕಾಯಿ 214 LET 2020 ದಿನಾಂಕ 26/8/2020 ರಂದು ನೀಡಿದ ಆದೇಶದ ಪ್ರಕಾರ ತಿದ್ದುಪಡಿ ಮಾಡದೆ ಈಗಿನ ಪದ್ಧತಿ ಮುಂದುವರಿಸಬೇಕು. ಎರಡನೇದು ಕಾರ್ಮಿಕರ ನೋಂದಣಿಯನ್ನು ಸೇವಾ ಸಿಂಧುಗಳಲ್ಲಿ ನಡೆಯುವುದನ್ನು ರದ್ದು ಮಾಡಬೇಕು ಹಾಗೂ ಮನೆಯ ಮಾಲೀಕರು ನೀಡುತ್ತಿರುವ ದೃಢೀಕರಣ ಪತ್ರದ ಜೊತೆಗೆ ನಗರಸಭೆಯಿಂದ ಪಡೆದಿರುವ ಕಟ್ಟಡ ನಿರ್ಮಾಣ ಅನುಮತಿ ಪತ್ರವನ್ನು ಲಗತ್ತಿಸಬೇಕು. ಮೂರು, ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೋಗಸ್ ಕಾರ್ಡುಗಳಿವೆ. ಇದರ ಬಗ್ಗೆ ತಮ್ಮ ಮಂಡಳಿಯಿಂದ ಸಮಗ್ರ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷ ಬಸವರಾಜ ಗಾರಲ್ದಿನಿ, ಜಿಲ್ಲಾಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್, ಪ್ರಧಾನ ಕಾರ್ಯದರ್ಶಿ ತಿಮ್ಮಪ್ಪ ಕಡಗೋಳು, ಬಿಆರ್ ಸದಾನಂದ್, ರಮೇಶ್ ಸಿರ್ವಾರ್, ಬಿ ಹನುಮೇಶ್ ಸಿಂಧನೂರ್ ಸೇರಿದಂತೆ ಕಟ್ಟಡ ಕಾರ್ಮಿಕರು ಭಾಗವಹಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನದಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಕಲ್ಪಿಸಬೇಕೆಂದು ಸ್ಟೂಡೆಂಟ್ ಇಸ್ಲಾಮಿಕ್ ಸಂಘಟನೆ ಜಿಲ್ಲಾ ಘಟಕ ಒತ್ತಾಯಿಸಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನದಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಕಲ್ಪಿಸಬೇಕೆಂದು ಸ್ಟೂಡೆಂಟ್ ಇಸ್ಲಾಮಿಕ್ ಸಂಘಟನೆ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ಜುಲೈ 29ರಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸದೆ ಜಾರಿಗೊಳಿಸಲು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ರಾಜ್ಯ ಸರ್ಕಾರವು ಇದನ್ನು ಜಾರಿಗೊಳಿಸಲು ಮುಂದಾಗಿರುವುದು ಖಂಡನೀಯ. ರಾಷ್ಟ್ರೀಯ ಶಿಕ್ಷಣ ನೀತಿಯು 3 ವರ್ಷದ ಮಕ್ಕಳಿಂದ 18 ವರ್ಷದ ಮಕ್ಕಳಿಗೆ ಸಂಬಂಧಿಸಿದಂತೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಒಳಗೊಂಡಂತೆ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸಮಗ್ರವಾಗಿ ಬದಲಾಯಿಸುತ್ತಿದೆ ಎಂದು ತಜ್ಞರ ಅಭಿಪ್ರಾಯವಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆ ಕಲಂ 6, 9, 21 ಹಾಗೂ 22ರ ಅನ್ವಯ ಶಾಲಾ ಮತ್ತು ಪಂಚಾಯಿತಿ ಹಂತದಲ್ಲಿ ಶಾಲಾ ಶಿಕ್ಷಣ ನೀತಿಯನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ. ಆದ್ದರಿಂದ ಈ ನೀತಿಯನ್ನು ಸಾರ್ವಜನಿಕರ ಓದಿಗೆ ಮತ್ತು ಚರ್ಚೆಗೆ ಅವಕಾಶ ನೀಡಿದ ನಂತರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸುವುದು ಅತಿ ಅವಶ್ಯಕವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ ನಂತರವೇ ಅಂಗೀಕರಿಸಬೇಕೆಂದು ಆಗ್ರಹಿಸಿದರು. ಇವರಿಗೆ ಗೌರವಾನ್ವಿತ ಸಿ ಎಸ್ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಇವರಿಗೆ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ವಿಷಯ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ನೀಡುವ ಕುರಿತು ಜುಲೈ 29ರಂದು ರಾಷ್ಟ್ರೀಯ ಶಿಕ್ಷಣ 2020 ನೀತಿಯನ್ನು ಕೇಂದ್ರ ಸರ್ಕಾರವು ಸಮಯಪೂರ್ವಕವು ಯಾವುದೇ ರೀತಿಯ ಚರ್ಚೆ ನಡೆಸದೆ ಜಾರಿಗೊಳಿಸಲು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದು, ಅದರಂತೆ ರಾಜ್ಯ ಸರ್ಕಾರವು ಮುಂದಾಗಿದ್ದು ಪ್ರಜಾಸತ್ತಾತ್ಮಕವಾಗಿ ಇದು ಉತ್ತಮ ಬೆಳವಣಿಗೆ ಅಲ್ಲ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯು 3 ವರ್ಷದ ಮಕ್ಕಳಿಂದ 18 ವರ್ಷದ ಮಕ್ಕಳಿಗೆ ಸಂಬಂಧಿಸಿದಂತೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಒಳಗೊಂಡಂತೆ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸಮಗ್ರವಾಗಿ ಬದಲಾಯಿಸುತ್ತದೆ ಎಂದು ಶಿಕ್ಷಣ ತಜ್ಞರ ಅಭಿಪ್ರಾಯದಿಂದ ತಿಳಿದುಕೊಂಡಿದ್ದೇವೆ. ಈ ನೀತಿಯ ಕೈಪಿಡಿಯನ್ನು ರಾಜ್ಯದ ಜನರಿಗೆ ಓದಿಗೆ ಲಭ್ಯವಾಗಿದೆ. ಸಾರ್ವಜನಿಕ ರಂಗದಲ್ಲಿ ಮುಕ್ತ ಚರ್ಚೆ, ವಿಮರ್ಶೆ ಮತ್ತು ವಿಶ್ಲೇಷಣೆಗೆ ಅವಕಾಶ ಕಲ್ಪಿಸದೆ ನಮ್ಮ ರಾಜ್ಯ ಸರ್ಕಾರವು ಈ ನೀತಿಯನ್ನು ಜಾರಿಗೊಳಿಸುವ ಬಗ್ಗೆ ಮಾತು. ಈ ಸಂದರ್ಭದಲ್ಲಿ ಯೂಸುಫ್, ಸೈಕ್ಲೈನ್, ಸಮೀರ್, ಮುಸ್ತಫ್, ರಫಿ, ಸಲೀಂ ಪಾಷಾ ಇತರರು ಇದ್ದರು. ಕರಾಮ್ನಿಂದ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸಂಸದರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿವಿ ನಾಯಕ್ ಮತ್ತು ಗ್ರಾಮೀಣ ಶಾಸಕರಾದ ಬಸನಗೌಡ ಗದ್ದಲ್ ಇವರು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಇಫ್ಕಾ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಕೊರೋನಾದಿಂದ ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ನಗರದ ಇಫಾ ಫೌಂಡೇಶನ್ನಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾಂಗ್ರೆಸ್ ಮುಖಂಡರಾದ ಶಹಜಾನ್ ಅನ್ಸಾರಿ, ಎಂಡಿ ಉಸ್ಮಾನ್ ಅಲಿ ಹಾಗೂ ಶಂಶುದ್ದೀನ್ ಮತ್ತು ಖಾದರ್ ಪಾಷಾ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಕೊರೋನಾ ತಗಲಿ ಆಸ್ಪತ್ರೆಗೆ ದಾಖಲಾಗಿರುವ ಮಾಜಿ ಸಂಸದ ಬಿವಿ ನಾಯಕ್ ಹಾಗೂ ಶಾಸಕ ಬಸನಗೌಡ ದದ್ದಲ್ ಅವರು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಗೆ ಬರಲಿ ಎಂದು ಪ್ರಾರ್ಥಿಸಿದರು.
ಇಫಾ ಫೌಂಡೇಶನ್ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಕಾರಣ ನಮ್ಮ ನೆಚ್ಚಿನ ನಾಯಕರಾದ ಮಾಜಿ ಸಂಸದರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಬಿ ವಿನಾಯಕ್ ಸಾಹೇಬರು ಹಾಗೂ ಗ್ರಾಮಾಂತರ ಶಾಸಕರಾದ ಶ್ರೀ ದತ್ತರ ಬಸನಗೌಡರವರು ಬೇಗ ಗುಣಮುಖರಾಗಿ ಶೀಘ್ರದಲ್ಲೇ ಬರಬೇಕೆಂದು ಪ್ರಾರ್ಥನೆ ಮಾಡಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಕಣ್ಣಿಗೆ ಕಾಣುವ ದೇವರುಗಳೇ ಶಿಕ್ಷಕರು ಡಾಕ್ಟರ್ ಶಿವರಾಜ್ ಪಟೇಲ್. ನೆರೆ ಹಾನಿ ವರದಿಯನ್ನು ತ್ವರಿತವಾಗಿ ನೀಡಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ತಾಕೀತು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಪಿಯುಸಿ ಪೂರಕ ಪರೀಕ್ಷೆ ಇಬ್ಬರು ವಿದ್ಯಾರ್ಥಿಗಳ ಗೈರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಶಿಸ್ತುಬದ್ಧವಾಗಿ ಸಿದ್ಧತೆ ನಡೆಸಲು ಎಡಿಸಿ ಸೂಚನೆ. ರಕ್ಷಿಸಿದ ಹಾವುಗಳನ್ನು ಅರಣ್ಯಕ್ಕೆ ಬಿಟ್ಟ ಊರಗ ರಕ್ಷಕ ಅಫ್ಜಲ್ ಹುಸೇನ್. ನಗರದ ವಾರ್ಡ್ ನಂಬರ್ 5ರಲ್ಲಿ ನಿಜಲಿಂಗಪ್ಪ ಕಾಲೋನಿಯ ಉದ್ಯಾನವನದಲ್ಲಿ ಜಿಮ್ ವಾಕಿಂಗ್ ಟ್ರ್ಯಾಕ್ ಉದ್ಘಾಟನೆ. ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕ ಸ್ಪಂದನೆ, ಡಾ ಶಿವರಾಜ್ ಪಾಟೀಲ್ ಮನವಿ. ರಾಷ್ಟೀಯ ಶಿಕ್ಷಣ ನೀತಿ ಮುಕ್ತ ಚರ್ಚೆ ನಂತರ ಜಾರಿಗೆ ಆಗ್ರಹಿಸಿ ಐಎಸ್ಒ ಆಗ್ರಹ. ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದಿಂದ ಮನವಿ, ವಿವಿಧ ಬೇಡಿಕೆಗಳಿಗೆ ಒತ್ತಾಯ. ಮತ್ತು ಕೊರೋನಾದಿಂದ ಬಿವಿ ನಾಯಕ್ ಶಾಸಕ ಬಸನಗೌಡ ದದ್ದಲ್ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಇಫಾ ಫೌಂಡೇಶನ್ನಲ್ಲಿ ಅನ್ನ ಸಂತರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮಗೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292.